ನಾನು ಅದು ಒಳ್ಳೆ ಪಾತ್ರವನ್ನು ಅದಕ್ಕೆ ನಾನು 2019 ನನ್ನ ಮೂರು ಚಿತ್ರಗಳು ಭಾಳ ಅತ್ಯುತ್ತಮ ಚಿತ್ರಗಳು. ಪ್ರೀಮಿಯರ್ ಬರ್ತೀನಿ, ಕಾಳಿದಾಸ ಕನ್ನಡ ಹಂಚಿಕೊಟ್ಟೆ, ಅದಾದ್ರೆ ತುಂಬ ಆಸೆ ಇಟ್ಕೊಂಡಿದೆ. ನೆಕ್ಸ್ಟ್ ಲೈನ್ ಅಪ್ ಮಾಡಿಟ್ಟಿದೆ. ನಮ್ಮ ದೌರ್ಭಾಗ್ಯ 2 ವರ್ಷ ಲಾಸ್ಟ್ ನನ್ನ ಆಸೆ ಮಾಡೋ ಸಮಾಚಾರವೇ ಒಳ್ಳೆ ಟೈಮ್ ಹೋಯ್ತು. ವೆರಿ ಥ್ಯಾಂಕ್ಫುಲ್ ಇಟ್ಟಿಲ್ಲ. ನೆಕ್ಸ್ಟ್ ಇದಕ್ಕೂ ಸಮನಾಗಿ ಇರುವಂಥ ಚಿತ್ರಗಳನ್ನು ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಪ್ರೀತಿಯಿಂದ ಈ ಚಿತ್ರ ಇನ್ನೂ ಹೆಚ್ಚು ಹೆಚ್ಚು ಮಾಧ್ಯಮದ ಮುಖಾಂತರ ಜನರು ಅನ್ನಿಸ್ತಾ ತಲುಪಲಿ. ಅತಿ ಶೀಘ್ರದಲ್ಲೇ ಅವ್ರ ಪ್ಲಾನಿಂಗಲ್ಲಿದ್ದಾರೆ ರಿಲೀಸ್ಗೆ. ಇದಕ್ಕೆ ಮೇಲೆ ನನ್ನ ಹತ್ರ ಯಾವುದು ಸರ್, ಈಗ ತೋತಾಪುರಿಯಲ್ಲಿ ಕಾಮಿಡಿ ಟೈಮಿಂಗ್ಸ್ ಯಾವ ಥರ ಕ್ರಿಯೇಟ್ ಆಗಿದೆ, ನರೇಷನ್ ಯಾವ ಥರ ಇದೆ? ಅದೇ ನಿಮ್ಗೆ ಫುಲ್ ಕತೆ ಹೇಳಬೇಕು. ಒಬ್ಬ ರಾಜ ಇದ್ದ ಇದು ನಾನು ಹೇಳಿದಲ್ಲ, ಇಟ್ಸ್ ಅ ನ್ಯಾಚುರಲ್ ಸ್ಕ್ರಿಪ್ಟ್ ಅಮ್ಮ. ಈ ಸಿನಿಮಾವನ್ನು ನೋಡಿದ್ರೆ ಇದು ವೈಭವೀಕರಿಸಿದಂತ ಪಾತ್ರಗಳು ಯಾವುದೂ ಇರೋದಿಲ್ಲ. ಒಂದು ಯಾವುದೋ ಒಂದು ಸಣ್ಣ ರೋಡಲ್ಲಿ ಒಂದು ಅಂಗಡಿ ಇಟ್ಟಿರುವಂತ ಒಬ್ಬ ವ್ಯಕ್ತಿ, ಅವನ ಪರಿಸರ, ಪಕ್ಕದಲ್ಲಿ ಒಂದು ಹುಡುಗಿ, ಅವ್ರು ಯಾರೋ ಇನ್ನೊಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರು, ಬರೀ ದೈನಿತ್ಯದ ಬದುಕಲ್ಲೇ ಒಂದು ಏರಿಯಾದಲ್ಲೂ ಅಥವಾ ಬಡಾವಣೆದಲ್ಲಿ ಹೆಂಗೆ ಒಬ್ಬೊಬ್ಬರು ಸಿಕ್ಕಿಬಿಟ್ಟು ಪಚ್ಚೆ ಮಾಡ್ತಾರೆ ಆ ಥರ ಪಾತ್ರಗಳ ಮೇಲೆ ಹೋಗ್ತದೆ. ಆ ಪಾತ್ರಗಳು ಏನು ಮೆಸೇಜ್ ಹೇಳುತ್ತೆ ಅನ್ನೋದನ್ನು ಮಾತ್ರ ಅದ್ರ ಪಾತ್ರ ಮೇಲೆ ನೋಡಬೇಕು. ಬಾಯ್ದನ್ನು ಕೇಳಬಹುದು. ಪ್ರೀತಿಯ ಬದ್ಲಿ ಸಕ್ಸಸ್ ಬಿಟ್ಟು ಮಾತಾಡಿದ್ವಿ. ನೆಕ್ಸ್ಟ್ ನೋಡ್ತಾ ಇದ್ರೆ ಮತ್ತೆ ಹಳೆ ಜಗೇಶ ಬರ್ತಾರೆ, ಅದನ್ನಂಥ ಸಿನಿಮಾ ಮಾಡ್ತೀನಿ ಅಂತ ಆ ಥರದ ನಿರೀಕ್ಷೆ ಈ ಸಿನಿಮಾ ಮಾಡ್ಬೋದಂತ. ನಾನು ಹೇಳ್ತಿರಲ್ಲ, ಪ್ರತಿಯೊಬ್ಬ ಕಲಾವಿದನೂ ಕೂಡ ಒಂದು ಸಿನಿಮಾ ಒಂದು 10 ವರ್ಷ ಜರ್ನಿ ಮಾಡಿಸೋದು. ನನಗೆ 3 ಸಿನಿಮಾ ಇದೆ ಅಲ್ಲ, ದಿ ಬೆಸ್ಟ್ ಪಿಕ್ಚರ್ಸ್. ನನ್ನ ಪ್ರಕಾರ 30 ವರ್ಷ ಜರ್ನಿ ಮಾಡ. ಈಗ ಬರೋ ವರ್ಷ ಅಷ್ಟೊತ್ತು 60 ಆಗುತ್ತೆ, ಅದಕ್ಕೆ 30 90 ಇರ್ಬೋದು ಅಂತ.